ನರೇಂದ್ರ ಮೋದಿ ಕಳೆದ ಬಾರಿ ಬಂದಾಗ ಎರಡ್ ಸಾವಿರದ ಹದಿನೆಂಟಲ್ಲಿ ಹತ್ತು ಪರ್ಸೆಂಟ್ ಕಾಂಗ್ರೆಸ್ ಸರ್ಕಾರ ಅಂತ ಹೇಳ್ತಿದ್ರು ನಿಜವಾಗಿ ಎಷ್ಟು ಪರ್ಸೆಂಟ್ ಅಂತ ನೋಡಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ನರೇಂದ್ರ ಮೋದಿ ಅವರ ಆರೋಪ ಅದು ಪೊಲಿಟಿಕಲ್ ಭಾಷಣ ಚುನಾವಣೆ ಬಂದಾಗ ಅವರು ಪೊಲಿಟಿಕಲ್ ಭಾಷಣ ಮಾಡಿದ್ರು ಈ ಫಾರ್ಟಿ ಪರ್ಸೆಂಟ್ ಅವ್ರು ಕಾಂಗ್ರೆಸ್ನವ್ರು ಆರೋಪ ಮಾಡಿದಲ್ಲಲ್ಲಲ್ಲ ಕಾಂಗ್ರೆಸ್ ಆರೋಪ ಮಾಡಿದ್ರಾ ಕಾಂಟ್ರಾಕ್ಟ್ ಅಸೋಸಿಯೇಷನ್ ರಿಜಿಸ್ಟರ್ಡ್ ಎರಡೂ ಲಕ್ಷ ಗುತ್ತಿಗೆದಾರ ಯಾರಿದ್ರ ಅವರು ಆರೋಪ ಮಾಡಿದ್ದು ಸಂತೋಷ್ ಕಾಂಗ್ರೆಸ್ ಕಾಂಗ್ರೆಸ್ನ ಕಾರ್ಯಕರ್ತನಾ ಸಂತೋಷ್ ಬಿಜೆಪಿ ಕಾರ್ಯಕರ್ತ ಅವನಲ್ಲ ಬರೆದಿಟ್ಟೋದು ನನ್ನ ಕಮಿಷನ್ ಕೇಳಿದ್ರೆ ನಾನು ಕೊಡ್ಲಿ ಸಹಾಯ ಅವ್ನು ಬಿಡಿದ್ರೆ ಸತ್ತದಲ್ಲ ಈ ಪೊಲೀಸ್ ಇನ್ಸ್ಪೆಕ್ಟರ್ ಕಾಂಗ್ರೆಸ್ ಇದರಲ್ಲಿ ಅದು ತುಮಕೂರಲ್ಲಿ ಕಾಂಟ್ರಾಕ್ಟ್ ತೀರಯೋದು ಅವರು ಕಾಂಗ್ರೆಸ್ ಸೊ ಅದಕ್ಕೆ ಇದಕ್ಕೆ ಕನೆಕ್ಷನ್ ಇಲ್ಲ ಅದು ಪ್ರಧಾನಮಂತ್ರಿಯವರು ಚುನಾವಣೆ ಬಂದಾಗ ಚುನಾವಣೆ ಭಾಷಣ ಮಾಡಿದಾರ ಹೊರತು ಇವರು ಅಧಿಕಾರ ಇದ್ದಾಗ ಯಾವುದು ಕೂಡ ತನಿಖೆ ಮಾಡಬಹುದು ಆ ಇದರಲ್ಲಿ ಮಾಡಬಹುದು ನಮ್ದು ಆದಷ್ಟು ಇದನ್ನು ಕಡಿತಗೊಳಿಸುವಂತಿಷ್ಟ ಒಂದು ಫೈನಲ್ ಕ್ವಶನ್ ನಮ್ಮ ಚರ್ಚೆ ಯಾಕೋ ಇವತ್ತು ಮುಗಿಯ ಲಕ್ಷಣ ಕಾಣ್ತಿಲ್ಲ ಬಿಕಾಸ್ ನೀವು ಮಾತಾಡ್ತೀನಿ ನಾನು ಕೇಳ್ತಾನೆ ಇದೀನಿ ಫೈನ್ಲಿ ಡಿ ಕೆ ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷರು ಅವ್ರ ಮೇಲೆ ಆದಾಯ ಮೀರಿ ಆಸ್ತಿಗಳಿಗೆ ಹಾಗೆ ಹೇಗೆ ಐ ಟಿ ಇಡಿ ಎಲ್ಲವೂ ಕೂಡ ಆಗೋಯ್ತು ಫೇಸ್ ಮಾಡ್ತಾ ಇದ್ದಾರೆ ತೊಡಕಾಗತ್ತ ಕಾಂಗ್ರೆಸ್ಗೆ ನೋಡಿ ಇವತ್ತು ಡಿ ಕೆ ಶಿವಕುಮಾರನ್ನು ಮತ್ತು ಅವರ ವ್ಯಕ್ತಿ ಪಕ್ಷಗಳ ನಿಷ್ಠೆ ಇಡೀ ದೇಶದ ಕಾರ್ಯಕರ್ತರಿಗೆ ಒಂದು ದೊಡ್ಡ ಮಟ್ಟದ ಗೌರವ ಅವ್ರ ಮೇಲೆ ಆರೋಪ ಆರೋಪ ಯಾಕೆ ಮಾಡ್ತಾರೆ ನೀವು ಪಕ್ಷಕ್ಕಾಗಿ ಸೇರಿ ನೀವು ಬಿ ಜೆ ಪಿ ಸೇರಿ ನಿಮ್ಮ ಮೇಲೆ ಆರೋಪ ಇಲ್ಲ ಕ್ಲೀನ್ ಕೃಷ್ಣಪ್ಪ ಹಾಂ ಕ್ಲೀನ್ ಆಗ್ತಾರೆ ನೀವು ಇನ್ನೊಂದಕ್ಕೆ ನಿಮಗೆ ಅದು ಕೊಡ್ತೇವೆ ಅಧಿಕಾರ ಕೊಡ್ತೇವೆ ನಿಮ್ಗೆ ಇನ್ನೊಂದು ಮಾಡ್ತೇವೆ ನೀವು ಬನ್ನಿ ನಮ್ಮ ಪಕ್ಷಕ್ಕೆ ಬನ್ನಿ ಅಂತ ಹೇಳಿ ಇವನು ಬೆದರಿಸಿ ಎದ್ದರಿಸಿ ಪಕ್ಷಕ್ಕೆ ಕರ್ಕೊಂಡು ಬರಲಿಕ್ಕೆ ಪ್ರಯತ್ನ ಪಟ್ಟಾಗ ಅವ್ರದಕ್ಕೆ ಜಗ್ಲಿಲ್ಲ ಹ್ಞೂ ಹ್ಞೂ ಅವರಕ್ಕೆ ಕೇರ್ ಮಾಡಲಿಲ್ಲ ಅದು ಕಾನೂನು ಪ್ರಕಾರ ಹೋರಾಟ ಮಾಡ್ತಿದ್ದಾರೆ ಆದರೆ ಇದೆ ಅಲ್ಲ ಅದು ಎಲ್ಲ ಪಕ್ಷದ ಕಾರ್ಯಕರ್ತರಿಗೆ ನಾಯಕರಿಗೆ ಒಂದು ಮಾದರಿ ಎಸ್ ಫೈನ್ ಸರ್ ಜನಗಳಿಗೆ ಜನಗಳು ಹೇಳುವಂಥ ಮಾತಿದ್ಯಾ ಮಂಗಳೂರಿನ ಜನಕ್ಕೆ ಮತ್ತೆ ಕರ್ನಾಟಕ ಜನರಿಗೆ ಕಾಂಗ್ರೆಸ್ಗೆ ಯಾಕೆ ಓಟ್ ಹಾಕಬೇಕು ಅಂತ ಅಪೀಲ್ ಮಾಡ್ಬೋದಾ ನಾನು ರಾಜ್ಯದ ಸಮಸ್ತ ಜನರಿಗೆ ಹೇಳದಿಷ್ಟೇ ಈ ಒಂದು ಚುನಾವಣೆ ನಿಮ್ಮ ಮಕ್ಕಳ ಭವಿಷ್ಯದ ಚುನಾವಣೆ ಆತ್ಮಾವಲೋಕನ ಮಾಡಿಕೊಂಡು ಕಳೆದ ಹದಿಮೂರು ಹದಿನೆಂಟು ವರ್ಷ ಕಾಂಗ್ರೆಸ್ ಸರ್ಕಾರ ಹೇಗಿತ್ತು ಹದಿನೆಂಟು ನಂತರ ಬಂದ ಸರ್ಕಾರಗಳು ಇವತ್ತು ಹೇಗೆ ಆಗಿದೆ ಇವತ್ತ ಪರಿಸ್ಥಿತಿಯನ್ನು ಮುಂದುವರಿಸಬೇಕಾ ಅಲ್ಲಿ ಜನವಿ ಸರ್ಕಾರ ಒಂದು ಫುಲ್ ಸ್ಟಾಪ್ ಆಗಿ ಮತ್ತೊಂದು ಅವಕಾಶ ಕಾಂಗ್ರೆಸ್ ಕೊಟ್ಟು ಸ್ಥಿರವಾದ ಮತ್ತು ಅಭಿವೃದ್ಧಿಯ ರಾಜ್ಯನ ಕಾಣಲಿಕ್ಕೆ ಪ್ರತಿಯೊಬ್ಬರು ಕೂಡ ಪಕ್ಷ ಧರ್ಮ ಜಾತಿ ಬಿಟ್ಟು ನಮ್ಮ ಮಕ್ಕಳ ಭವಿಷ್ಯ ಇವತ್ತು ಕಾಂಗ್ರೆಸ್ ಪಕ್ಷದ ಪರವಾಗಿ ಮತ ಕೊಡಬೇಕು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೆ ಬಿ ಆರ್ ಅಂಬೇಡ್ಕರ್ ಅವರ ಸಂವಿಧಾನಕ್ಕೆ ಅನುಗುಣವಾಗಿ ಇಂದಿರಾ ಗಾಂಧಿಯವರ ಆಡಳಿತ ವೈಭವವನ್ನು ಮತ್ತೆ ಈ ರಾಜ್ಯದಲ್ಲಿ ಕಾಣ್ತದೆ ಎಸ್ ಥ್ಯಾಂಕ್ ಯು ಸೋ ಮಚ್ ಸರ್ ನಮ್ಮ ಜೊತೆ ಬಂದ್ರಿ ಕೂತ್ರಿ ಬಹಳಷ್ಟು ಹೊತ್ತು ಮಾತಾಡಿರಿ ಎಲ್ಲ ಪ್ರಶ್ನೆಗಳಿಗೂ ಉತ್ತರವನ್ನು ಕೊಟ್ಟ್ರಿ ಉತ್ತರ ಅಂದರೆ ಕೆಲವರು ತೇಲ್ಸ್ಬಿಡ್ತಾರೆ ಸುಮ್ಮನೆ ಆದರೆ ಸ್ಪಷ್ಟವಾಗಿ ಉತ್ತರವನ್ನು ಕೊಟ್ಟಿದ್ರಿ ಥ್ಯಾಂಕ್ ಯು ಸೋ ಮಚ್